ಹುಡುಗರು ಹುಡುಗಿಯರಿಂದ ನಾಯಿ ಥರ ಬಿದ್ದು ಇಷ್ಟಪಟ್ಟರು ಕೂಡ ಹುಡುಗಿರು ಇಷ್ಟಪಡೋದು ಮಾತ್ರ ನಾಯಿಗಳನ್ನೇ. ನಾನೇನು ಮಾಡ್ಲಿ ಸ್ವಾಮಿ, ನನ್ನ ಹುಡುಗಿ ನಾಯಿ ಪ್ರೇಮಿ. ನೀವು ಪ್ರೀತಿಸೋ ಹುಡುಗಿ ನಿಮ್ಗೆ ಸಿಕ್ಕಿದ್ರೆ ಲಕ್ಕು, ನೀವು ಪ್ರೀತಿಸೋ ಹುಡುಗಿ ನಿಮ್ಗೆ ಸಿಕ್ಕಿದ್ರೆ ಲಕ್ಕು, ಇಲ್ಲ ಅಂದ್ರೆ ಅನ್ಕೊಳ್ಳಿ ಅವಳು ನಿಮ್ಮ ದಾರಿಗೆ ಅಡ್ಡ ಬಂದ ಬೆಕ್ಕು. ಯಾರೋ ಹೇಳಿದ್ದು, ಯಾರಿಗೆ ನಿನ್ನ ಮೌನ ಅರ್ಥ ಆಗಲ್ವೋ ಅವ್ರಿಗೆ ನಿನ್ನ ಮನಸ್ಸು ಅರ್ಥ ಆಗಲ್ವಂತೆ. ಅಯ್ಯೋ ಪಾಪ, ನಿನ್ನ ಮನಸ್ಸನ್ನೇ ಅರ್ಥ ಮಾಡ್ಕೋತ ಇದ್ದವನು ಇನ್ನು ನಿಮ್ಮ ಊನ್ ಹೆಂಗೆ ಅರ್ಥ ಮಾಡ್ಕೋತಾನೆ ಹೇಳು. ನಮ್ಗ ಹೋಗಿ ಎಣ್ಣೆ ತಗೋಬರೋ, ನನ್ನ ಹತ್ರ ಕಾಸಿಲ್ಲ ಹೋಗಲ್ಲ. ಓಹೋ, ನೆನ್ನೆ ನಾನು ಕೊಡ್ಸಿದ್ದೀನಿ, ಇವತ್ತು ನೀನು ಕೊಡಿಸ್ಬೇಕಷ್ಟೆ. ನೆನ್ನೆ ಕಮ್ಮಿ ಇತ್ತು, ಇವತ್ತು ಜಾಸ್ತಿ ಆಗ್ಬೇಕು. ಏನು ಟ್ಯಾಕ್ಸ್? ನಿಮ್ಮಗ ದಿನದಿಂದ ದಿನಕ್ಕೆ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಗೊತ್ತಾ, ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಆಗದೆ ನಮ್ಮ ಕರ್ನಾಟಕದಿಂದ. ಆದರೆ ಅನುದಾನ ಮಾತ್ರ ಉತ್ತರ ಭಾರತದವ್ರಿಗೆ ಹೋಗ್ತಾ ಇದೆ, ಅಂದರೆ ಹಿಂದಿಯವ್ರಿಗೆ. ಬಡವರು ಒಂದು ದೊಡ್ಡ ಹೋಟ್ಲಿಗೆ ಹೋಗಿ 100 ರೂಪಾಯಿ ಕೊಟ್ಟು ದೋಸೆ ತಿಂದರೆ ಅದರ ಟ್ಯಾಕ್ಸೇ 40 ರೂಪಾಯಿ ಇರುತ್ತೆ. ಹಾಂ, ಇದನ್ನೆಲ್ಲ ಹೇಳೋರು ಕೇಳೋರು ಯಾರೂ ಇಲ್ಲ. ಹೌದು ಮಗ, ಸರಿ, ಇದೇ ದುಃಖಕ್ಕೆ ಎಣ್ಣೆ ಹಾಕ್ಬಿಡೋಣ. ನಿಂಗೆ ಯಾವ್ದು ಬೇಕು ಹೇಳು. ವರ್ಲ್ಡ್ ಮಂಕ ಬಿಪಿನಾ? ಮಗ ಸನ್ ಪ್ಯೂರ್ ತಂದ್ಬಿಡ, ಬೋಂಡ ಬಜ್ಜಿ ಮಾಡ್ಕೊಂಡು ತಿನ್ನೋಣ. ಹೋಗಲು, ಸನ್ ಪ್ಯೂರ್ ಅಂತ ಸನ್ ಪ್ಯೂರು ಬೇಕು ಅಂದ್ರೆ ಬಿಪಿನ ಚಾಯ್ಸ್ ಕೊಡಿಸ್ಬಿಡ್ತೀನಿ, ಅದಕ್ಕೆ ಇನ್ನ ಟ್ಯಾಕ್ಸ್ ಜಾಸ್ತಿ ಗೊತ್ತಾ. ಲೋ ಮಗ, ಎಲ್ಲೋಗಿದ್ದ? ಇಂಟರ್ವ್ಯೂ ಮುಗಿಸ್ಕೊಂಡು ಮನೆ ಹೋಗ್ತಾ ಇದ್ದೀನಿ ಅಣ್ಣ. ಹಂಗಾದ್ರೆ ಕೆಲಸ ಸಿಕ್ತು ಅಣ್ಣ, ಬಾ ಪಾರ್ಟಿ ಕೊಡಿಸು ಬಾ. ಎಲ್ಲಣ್ಣ ಕೆಲಸ, ನಮಗೆ ಕೆಲಸ ಸಿಗೋದು ತುಂಬ ಕಷ್ಟ ಐತೆ ಅಣ್ಣ. ಯಾಕೋ ಹಿಂಗಂತಿದ್ಯಾ? ಪ್ರೈವೇಟ್ ಕೆಲ್ಸಕ್ಕೆ ಹೋಗೋಣ ಅಂದರೆ ಬೇರೆ ರಾಜ್ಯದವ್ರ ಕಾಟ, ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗೋಣ ಅಂದರೆ ಲಂಚ ಕೊಡಲೇಬೇಕು. ಹಂಗಾದ್ರೆ ಇಲ್ಲಿ ಯಾವುದು ಸರಿ ಇಲ್ಲ, ಯಾರು ಕೇಳೋರು ಇಲ್ಲ ಅನ್ನೋ. ಹ್ಞೂ ಅಣ್ಣ, ಯಾವುದು ಸರಿ ಇಲ್ಲ, ಯಾರು ಕೇಳೋರು ಇಲ್ಲ.